ಮಾಡ್ಕೊಳ್ಳೋದೆ ಇವ್ರಿಗೋಸ್ಕರ, ನಾನು ಹುಟ್ಟಿರೋದೆ ನಿಮಗೋಸ್ಕರ ಇವ್ರಿಗೋಸ್ಕರ ಮಾಡ್ಕೋತೀನಿ ಅಷ್ಟೇ. ನಾನು ಬಹುಶಃ ಈ ನಗು ಶುರು ಆಗಿದೆ, ಒಂದು ಜಡ್ಜ್ಮೆಂಟ್ ಸಿಗ್ಬಂದು ಒಂದು ನಗು ಶುರು ಆಗಿದೆ, ಚಿಕ್ಕದಾಗ ಒಂದು ನಗು ಶುರು ಆಗಿದೆ. ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತ್ಡೇ ಶುರು ಮಾಡ್ಕೊಂಡಿದ್ದೀನಿ ಸರ್. ಬಹು ನಿರೀಕ್ಷಿತ ಪ್ರೇಮಲ ಕೊಟ್ಟು ಇವತ್ತು ಸೆಟ್ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು, ಕಾರಣದಿಂದ ಆಗಿಲ್ಲ, ಯಾಕೆ ಸರ್? ಕಾರಣ ಏನು ಇಲ್ಲ, ಎಲ್ಲ ಜಂಬಲ್ ಆಗೋದು ಬೇಡ ಅಂತ. ಬರ್ತ್ಡೇನೂ ಸೇರಿಕೊಂಡು ಮತ್ತು ಅದು ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ, ಇನ್ನೊಂದು 10 ಡೇಸಲ್ಲಿ ಅದೆಲ್ಲ ಬರುತ್ತೆ. ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು, ಅವ್ರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಕೃಷ್ಣ ಜ್ಯುವೆಲರ್ಸ್ ಅಂತ ಹೇಳಿ, ಅವ್ರು ಸರ್ ಬರ್ತ್ಡೇ ಮುಗಿಸ್ಕೊಂಬಿಡಿ, ಇದನ್ನು ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ, ಮತ್ತು ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ. ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗುತ್ತೆ, ಬರ್ತ್ಡೇ ಅದು ಇದು ಎಲ್ಲ ಒಟ್ಟು ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟಲ್ಲಿ. ನೀವು ಆರಾಮಾಗಿ ಮುಗಿಸ್ಕೊಳ್ಳಿ, ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಅದಕ್ಕೆ ಅದನ್ನ ವಿಥೌಟ್ ಮಾಡಿದ್ದೀನಿ ಸರ್. ನಿಮ್ಮ ಬರ್ಡೇಗೆ, ನಿಮ್ಮ ಬರ್ಡೇ ವಿಶೇಷ, ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ. ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧಕಂಡಾದ್ಮೇಲೆ ಕರಿಕೋಟು ಹಾಕಿದ್ದೀರಾ, ಸೊ ಎಷ್ಟು ಖುಷಿ ಕೊಟ್ಟಿದೆ ಸರ್? ಸಿ ನಮಗೆ ಫೈನಲ್ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನಸ್ಸಿಗೆ ತುಂಬ ತೃಪ್ತಿ ಆಗೋದು. ಆವಾಗಲೇ ನಮ್ಮ ಜನ ಬಂದ್ಬಿಟ್ಟು 10 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾಗೆ ಬರೋ ಜನ ಅಲ್ಲ. ಖುಷಿ ಆದರೆ 1000 ರೂಪಾಯಿ ಕೊಟ್ಟು ನೋಡೋ ಜನ, ಇವರು 2000 ಕೊಟ್ಟು ನೋಡಿದ್ದಾರೆ. ಅದು ಪ್ರೊಡ್ಯೂಸರ್ಸು ಸ್ವಲ್ಪ ಧಾರಾಳ ನನ್ನ ಮೇಲಿರೋ ಪ್ರೀತಿಗೆ ಅವ್ರು 10 ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು. ಬಟ್ ಜನ ದೇ ಡೋಂಟ್ ಅದೆಲ್ಲ ಕೇಳೋದಿಲ್ಲ ಅವರು. ಬಟ್ ದೇ ವಿಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ. ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ, ಅದು ನಮಗೆ ಖುಷಿ ಕೊಡೋದು. ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದ ಹಬ್ಬನೇ ಅವ್ರಗಳಿಗೇನೆ. ಅವ್ರ ಖುಷಿಯಿಂದನೇ ನಾನು ಆಚೆ ಬಂದಿರೋದು, ಇಲ್ಲದ್ರೆ ನಾನು ಬರ್ತಾನೂ ಇರಲಿಲ್ಲ ಆಚೆ. ನಾನು ಬಹುಶಃ 4 ವರ್ಷ 3 ವರ್ಷ ಆಯಿತು ಬರ್ತ್ಡೇ ಮಾಡಿ. ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು, ಒಂದ್ಸರಿ ಮಾಡು ಪಾಪ ಮನೆ ಹತ್ರ ಬಂದು ಬಂದು ಹೋಗ್ತಾರೆ ಅಂದರು. ಮನಸ್ಸು ಸಮಾಧಾನ ಇರ್ತಿರಲಿಲ್ಲ, ಮನಸ್ಸಲ್ಲಿ ನಿಜವಾಗ್ಲೂ ಖುಷಿ ಇರ್ತಿರಲಿಲ್ಲ ಮಾಡಬೇಕಾದ್ರೆ. ಈ ಸಂಭ್ರಮ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಖುಷಿ ಇರಬೇಕು ನಮಗೆ. ಪ್ಲಸ್ ಜನ ಅವಾಗವಾಗ ಬೇಸರನ ಬಡ್ಕೋತಾ ಇದ್ರು, ಸರಿ ಎಲ್ಲರಿಗೂ ಒಂದ್ಸರಿ ಖುಷಿ ಆಗಲಿ, ಇಲ್ಲಿಂದ ಖುಷಿ ಹಂಚನ ಮತ್ತೆ ಅಂತೇಳಿ ಬರ್ತ್ಡೇ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಭಿಮಾನಿ ವಸ್ತಿ ಹೋಟೆಲಲ್ಲಿ ಅನ್ಸುತ್ತೆ, ಅದಾದ್ಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಇನ್ನೊಂದು ವಾರ ಇನ್ನೊಂದು 10 ಡೇಸ್ ವೇಟ್ ಮಾಡಿರಿ, ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ, ಅವಾಗ ಅಲ್ಲಿ ಬಂದು ಹೇಳ್ತೀನಿ. ಇದು ಬರ್ತ್ಡೇ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗೋಯ್ತು. ಯಾಕಂದರೆ ಎರಡು ಸಾಧಾರಣವಾದ ವಿಷಯ ಅಲ್ಲ ಹೇಳ್ಬೇಕಾದ್ರೆ, ದೊಡ್ಡದಾಗಿ ಹೇಳುವಂಥ ವಿಷಯ ಇದೆ, ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದೋಯ್ತು ಇದಕ್ಕೆ. ಇಲ್ಲದ್ರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಗೀಲರ್ ಎಲ್ಲ ರೆಡಿ ಇತ್ತು, ಮಾಡಿ ರೆಡಿ ಮಾಡ್ಕೊಂಡಿದ್ವಿ ನಾವು. ಬಟ್ ಎಲ್ಲ ಏನಾಗುತ್ತೆ, ಇವಾಗ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು. ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರೋಕ್ಕಾಗಲ್ಲ, ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು, ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು. ಈ ಗೊಂದಲ ಕನ್ಫ್ಯೂಷನ್ ಜಾಸ್ತಿ ಇತ್ತು, ಪ್ಲಸ್ ನನಗೆ ಶೂಟಿಂಗ್ ನಡೀತಾ ಇದೆ, ಅದನ್ನು ನಿಲ್ಲಿಸ್ಕೊಡ್ಬೇಕು ಆಯಿತಾ. ಸೊ ಇದು ತುಂಬ ವಿಷಯಗಳಿದೆ ಒಳಗೆ, ನಿಮಗೆ ಗೊತ್ತಿಲ್ದಿರೋದು ಇಲ್ಲ ನೀವು ಅಂದ್ಕೊಂಡಿರೋದು, ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳಬೇಕಾಗಿದೆ, ಬಿಚ್ಚಿ ಹೇಳಬೇಕಾಗಿದೆ. ನನ್ನದು ಇನ್ನು 10 ಡೇಸ್ ವೇಟ್ ಮಾಡಿ, ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ. ಯಾವುದು ನಾನು ಮಾಡಿರೋದು ಅದು? ಹಾಂ, 100 ಜನ ಒಟ್ಟಿಗೆ ನೋಡ್ಬೋದು. ನನಗೆ ವಯಸ್ಸು ಆಗಲ್ಲ ರೀ, ಆಯಾಸನೂ ಆಗಲ್ಲ, ವಯಸ್ಸು ಆಗಲ್ಲ ನನಗೆ. ಮತ್ತೊಂದು ವಿಚಾರ, ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಬಂದು ಕೊಡಿ ಅಂತ ಹೇಳಿದಿರಂತೆ. ಸೊ ಅದನ್ನು ಪಟ್ಟಿ ಮಾಡೋಕೆ ಹೋಗಿ ಬೇರೆ ಥರ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಗೋವಾದಲ್ಲಿ. ಸೊ ಬಿದ್ದುಬಿಟ್ಟಿದೆ ಸರ್ ಪಟ್ಟಿ ಹೋಗಿ. ಸೊ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರ? ಅದು ಇವಾಗ ಬೇಡ, ಅದು ಅದು ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನು ಅಂದರೆ ಪಿನ್ ಪಾಯಿಂಟ್ ಆಗಲೇಬೇಕು. ನೀನೇ ಸಮಸ್ಯೆ ಅಂದರೆ ಹೇಳಬೇಕು, ನೀನೇನು ಸರಿ ಮಾಡಬೇಕು ಅಷ್ಟೇ. ಅದು ಆ ಥರ ಇಲ್ಲದೆ ಸುಮ್ಮನೆ ಮಾತುಕತೆಗಳು ಬೇಡ. ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತಾಡೋ, ಅಲ್ಲಿಗೆ ಆಗಲ್ಲ ಯಾಕೆ ಹೋದ್ರೆ ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ. ಸೊ ಅವೆಲ್ಲ ಬೇಡ, ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರುಗಳಿಗೆ, ಅದೇನೋ ಚಿಕ್ಕ ಚಿಕ್ಕ ಯಾರೋ ಒಬ್ಬರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಾರೆ. ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ, ಒಬ್ಬರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದರೂ ಯಾವ ಥರ ಹೋದರೂ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನು ಹೇಳಬೇಕಾಗತ್ತೆ. ಜವಾಬ್ದಾರಿ ಬೇಕು ಎಲ್ಲೇ ಹೋದರೂ ಕೂಡ, ಇದು ಒಳ್ಳೆ ವಿಷಯಗಳಲ್ಲ ಇವೆಲ್ಲ. ಸರ್ ಈಗ ಮೇನ್ ಲೀಡ್ ಆಗಿ 43 ವರ್ಷದಿಂದ ಜರ್ನಿ ಸರ್, ಬಟ್ ಬಾಲ ನಟನಾಗಿ 53 ವರ್ಷ ಆ ಥರ ಇಂಡಸ್ಟ್ರಿಗೆ ಬಂದು ನೀವು ಧೂಮಕೇತು ಫಸ್ಟ್ ಸಿನಿಮಾ ನಿಮ್ಮದು, 53 ವರ್ಷ ಸುದೀರ್ಘವಾದಂಥ ಜರ್ನಿ ಸರ್. ಬಾಲ ನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು, ಈ ಒಂದು ಕ್ರೇಜು, ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಿರುವಂತಹ ಏಕೈಕ ನಟ ಅಂದರೆ 4 ಜನ್ರೇಷನ್ ನೋಡಿದ್ದಾರೆ ಸರ್ ನೀವು. ಸರ್ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಆಯಿತಾ, ಬೇರೆ ವಿಷಯ ಕಡೆ ಕಣ್ಣು ಹೋಗೋದಿಲ್ಲ, ಮನಸ್ಸು ಹೋಗೋದಿಲ್ಲ.
ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ, ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ, ನನಗೆ ಅದ್ರಲ್ಲಿ ಗಮನನೇ ಇರಲಿಲ್ಲ. ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ನನಗೆ ಇವತ್ತು ದುಡ್ಡು ಕೊಡಿ, ನೀವು 1,000 ಕೋಟಿ ಕೊಡಿ, 1,000 ಕೋಟಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. 1 ಕೋಟಿ ಕೊಡಿ, 1 ಕೋಟಿಯಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಬೇರೆ ಬರೋಲ್ಲ ನನಗೆ, ಬೇರೆ ಬ್ಯಾಡವೂ ಬೇಡ ಅಂತ ಮನಸ್ಸು ತುಂಬ ಹೊಡ್ಕೊಳ್ಳುತ್ತೆ. ಇಷ್ಟನೂ ಇಲ್ಲ ನನಗೆ. ಸಪೋಸ್ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಿದ್ದೀನಿ ನಾನು? ಸಾಕು ಸಿನಿಮಾ ಅಂತ ರೆಸ್ಟ್ ತೊಗೊಂಡು ಅಲ್ಲಿ ಬಿದ್ದಿರ್ತಿದ್ದೀನಿ. ಸೊ ದೇವ್ರು ಅದಕ್ಕೆ ನನಗೆ ಅವಕಾಶ ಕೊಟ್ಟಿಲ್ಲ. ಇಲ್ಲ, ನೀನು ಇಲ್ಲಿಗೆ ಇದೆ ಕೆಲಸ, ಇಲ್ಲಿ ಮಾಡೋವಂಥದ್ದಿದೆ. ಆಮೇಲೆ ಕನಸುಗಳು ಪರಿಸ್ಥಿತಿಗೆ ತಕ್ಕಾಗಿ ಮಾಡೋಕ್ಕಾಗಲಿಲ್ಲ, ಕೆಲವೆಲ್ಲ ಉಳ್ಕೊಂಬಿಟ್ಟಿದೆ ಹಂಗೆ. ಅದು ನನ್ನ ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಎಲ್ಲ ಗೊಂದಲಗಳಲ್ಲಿದೆ. ಬಟ್ ನನ್ನ ತಾಕತ್ತು, ನನ್ನ ಒಳಗಿರೋ ಆಸೆ ಕನಸಿದೆಯಲ್ಲ, ಅದು ಯಾವತ್ತು ಕಡಿಮೆ ಆಗಿಲ್ಲ. ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದೀನಿ, ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕಾದ್ರೆ. ನಮ್ಮಪ್ಪ ಕೊಟ್ಟಿದ್ದ ಪ್ರೀತಿ ಬೇಕು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಪ್ರೀತಿ ಕೊಡಬೇಕು ನನಗೆ. ಅದು ಕೊಡೋಕ್ಕಾಗದು ಯಾರು ಇವಾಗ? ಈ ಜನ ಕೊಡಬೇಕು. ಅದು ಕೊಟ್ಟರೆ ನೀವು ತಲೆ ಎತ್ಕೊಂಡು ಓಡಾಡ್ತೀರ. ನೀವು ಕೊಡಲಿಲ್ಲ ಅಂದರೆ ನಾನು ಕುಗ್ತೀನಿ ನಿಮ್ಮ ಜೊತೆ ಅಷ್ಟೇ. ಆ ನಂಬಿಕೆ ಕೊಡಬೇಕು ನೀವು. ನನ್ನ ಕೇಳಿ ತಾಕತ್ತು ಇವತ್ತಿಗೂ ಇದೆ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಜೋಬಲ್ ದುಡ್ಡು ಹಾಕೋಕ್ಕೆ ಬಂದಿಲ್ಲ. ಮನಸ್ಸಲ್ಲಿ ಜನರನ್ನ ಸೇರಿಸ್ಕೊಳ್ಳೋದು ಅಷ್ಟೇ ಗೊತ್ತಿದೆ ನನಗೆ. ನನಗೆ ಬೇರೆ ಅಭ್ಯಾಸ ಇಲ್ಲೂ ಇಲ್ಲ, ಬೇರೆ ಬೇಕಾಗೂ ಇಲ್ಲ ನನಗೆ. ಸರ್, ಈ ಬರ್ಡೇ ನೆಕ್ಸ್ಟ್ ಬೆಸ್ಟ್ ಗಿಫ್ಟ್ ಏನು ಸರ್ ಯಾರಿಂದ? ನೀವೇನಾರು ಹೇಳ್ಕೊಳ್ರಿ, ನನಗೆ ಫಸ್ಟ್ ಸಿಗೋದೇ ಶಿವ. ಯಾ ಶಿವನೇ, 2 ಗಿಫ್ಟ್ ಬಂತು ಇವಾಗ, 2 ಶಿವನೇ ಬಂದಿದ್ದು ಕೈಗೆ. ಅದು ಜನ ಎಲ್ಲರಿಗೂ ಗೊತ್ತಿದೆ ನನಗೆ ಶಿವ ಇಷ್ಟ ಅಂತ. ಅದು ಹಂಗೆ ಬಂದು ಸೇರ್ಕೊಳ್ಳಿ, ಯಾವುದೋ ಒಂದು ರೂಪದಲ್ಲಿ ಶಿವ ಬಂದು ನನ್ನ ಹತ್ರ ಪ್ರತಿಯೊಂದು ಅಕೇಶನಲ್ಲಿ ಸೇರ್ತಾ ಇರ್ತಾನೆ. ಹೆಸರಲ್ಲೂ ಶಿವ ಅನ್ನೋರು ಯಾರೋ ಬರ್ತಾರೆ, ಹಂಗೆ ಅದು ಬರ್ತಾ ಇರುತ್ತೆ ಅಷ್ಟೇ. ನಾನು ನಾಯಕ ಇಲ್ಲ ರೀ, ಅದಕ್ಕೆ ನನ್ನ ಕೆಲ ಆಗಲ್ಲ ಇದು. ಐ ಆಮ್ ನಾಟ್ ಫಿಟ್ ಫಾರ್ ದಟ್. ಜನ ಬರ್ತಿಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ನಿಮ್ ಸಿನಿಮಾಗೆ ಇವತ್ತು ಜನ ಬರ್ತಿದ್ದಾರೆ. ಜೊತೆಗೆ ಇನ್ನೂ ಹೇಳ್ತೀನಿ, ನನಗೆ ಅಂದ್ರೆ ಲಾಯರ್ ಪ್ರಾಕ್ಟೀಸ್ ಮಾಡೋರೆಲ್ಲ ಕೇಳ್ತಾ ಇದ್ರು, ಈ ಜಡ್ಜ್ಮೆಂಟ್ ಸಿನಿಮಾ ಚೆನ್ನಾಗಿದೆಯಂತೆ, ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಅಫ್ಕೋಸ್ ಹೌದು ಅಂತ ನಾನು ಹೇಳಿದೆ. ಅಂದ್ರೆ ಆ ರೀತಿ ಕೇಳೋದಿರುತ್ತಲ್ಲ, ಅದೊಂದು ಸಿನಿಮಾ ಕ್ವಶನ್ ಉತ್ತರನೇ ಇದು. ಇದು ಕ್ವಶನ್ ಉತ್ತರ, ನೀನೇ ಫುಲ್ ಅಂತ 2 ಪೇಜ್ ಹೇಳಿದೆ ಈಗ. ನಾನು ನಿಮಗೆ ನಾನು ಕ್ವಶನ್ ಕೇಳಬೇಕಿದೆ ಈಗ. ಇಲ್ಲ, ನೀವು ಸಕ್ಸಸ್ ಬಗ್ಗೆ ಎರಡು ತರ ಎರಡು ಯಾವಾಗಲೂ ತಲೆಗೆ ಹಾಕೊಳ್ಳಿ. ಸಿನಿಮಾ ಚೆನ್ನಾಗಿದ್ದರೆ ಜನ ಬರ್ತಾರೆ, ಅರ್ಥ ಆಯ್ತಾ? ನೀವು ಜನ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ. ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಡಿ. ಕಂಟೆಂಟ್ ಇರೋ ಸಿನಿಮಾ ಜನ ಹುಡ್ಕೊಂಬಂದಿದ್ದಾರೆ, ಹುಡ್ಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. 2,000 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ, ಆಯಿತಾ? ಎಲ್ಲರೂ ಬರ್ತಾರೆ, ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದನ್ನು ಮಾಡಿರಿ, ಆಯಿತು? ಬರೋದು ಹೇಗೆ ಅಂತ ಮಾಡಿರಿ. ಈಗ ನಾವು ಸಿನಿಮಾ ಮಾಡಿದ ತಕ್ಷಣ ಬಂದುಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು. ನಮ್ಮಲ್ಲಿ ಪ್ರೀತಿ ಇರೋಕ್ಕೆ ಒಂದಷ್ಟು ಜನ ಬರ್ತಾರೆ, ಆಮೇಲೆ ಸಿನಿಮಾ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು, ಒಳಗಿರೋ ಕಂಟೆಂಟ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಪುಟ್ ಸಮ್ ಇಂಟ್ರೆಸ್ಟ್, ನಿಮಗೆ ಬರ್ತಿಲ್ಲ ಅಲ್ವಾ, ನಿಮ್ಮಲ್ಲಿ ಸಿಟ್ಟಿದೆ ಅವ್ರಿಗೆ, ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ. ಏನಕ್ಕೆ ಸಿಟ್ಟಿದೆ? ಯಾವುದೋ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ, ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ. ಬೇರೆ ಭಾಷೆ ಏನಕ್ಕೆ ಹೋಗ್ತಾರೆ, ಬೇರೆ ಭಾಷೆ ಏನಕ್ಕೆ ಇದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವ್ರಿಗೆ. ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗ್ಬೇಕನ್ನ ಆಸೆ ಇಲ್ಲ, ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು. ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು. ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದರೆ ನೀವು ದಾರಿ ತಪ್ಪಿದ್ದೀರಾ. ನೀವು ಮಾಡಿರಿ ಸಿನಿಮಾಗಳು, ಮಾಡಿರಿ ಆರಾಮಾಗಿ, ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ. ಬರೋ ಜನ ಇವತ್ತು ದುಡ್ಡು ಕೊಡೋ ಥರ ಯಾವತ್ತೂ ಕೊಟ್ಟಿರಲಿಲ್ಲ. ಪ್ರೇಮ್ ಲೋಕಲ್ಲ 1 ರೂಪಾಯಿ ನೋಡಿದವ್ರು ಜನ, ಅದೇ ಇವತ್ತು 2,000 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು, ಅರ್ಥ ಆಯ್ತಾ? ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಬ್ಲೇಮ್ ಮಾಡಬೇಡಿ. ಪುಟ್ ದ ಬ್ಲೇಮ್ ಆನ್ ಯುವರ್ ಸೆಲ್ಫ್. ನೀವು ಸಿನಿಮಾ ಮಾಡಿ, ಪಕ್ಕದ ಥಿಯೇಟ್ರಲ್ಲಿ ಸಿನಿಮಾ ಹೋಗ್ಬೇಕು, ನಿಮ್ಮ ಥಿಯೇಟ್ರಿಗೆ ಯಾಕೆ ಬರಲ್ಲ? ಹಾಂ, ಅದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಿನಿಮಾದಲ್ಲಿ ಏನೋ ಕೊರತೆ ಇದೆ, ನೀವು ಮಾಡಿದವ್ರಿಗೆಲ್ಲ ಚೆನ್ನಾಗಿರುತ್ತೆ, ನನ್ನ ಮಗು ನನಗೆ ಚೆನ್ನಾಗೇ ಇರುತ್ತೆ ಅಲ್ವಾ? ಬಟ್ ಅದರಲ್ಲಿ ಏನೋ ಕೊರತೆ ಇರೋದಕ್ಕೆ ಅವನು ತಲುಪಿರಲ್ಲ, ನೀವು ಹೇಳೋ ವಿಷಯ ಅವ್ನು ತಲುಪಿರಲ್ಲ ಅಷ್ಟೇ. ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀರಾ. ನೀವು ಇದೇ ಚೆನ್ನಾಗಿತ್ತು, ಇದು ನೋಡಲಿಲ್ಲ ಅಂತ ಕುಗ್ಗುತ್ತಾ ಇದ್ರೆ ಇನ್ನೊಂದು ಸಿನಿಮಾನ ಹಂಗೆ ಮಾಡ್ತೀರಾ, ಚೆನ್ನಾಗಿ ಮಾಡೋದಿಲ್ಲ. ಸೊ ಅಕ್ಕ, ವಾಟ್ ಎವರ್ ಪೀಪಲ್ ಗಿವ್ ದ ಜಡ್ಜ್ಮೆಂಟ್, ಅದನ್ನು ಒಪ್ಪಿಕೊಂಡು ತಲೆ ಮೇಲೆ ಧೈರ್ಯವಾಗಿ ಹೋಗ್ಬೇಕು ಮುಂದಕ್ಕೆ, ಅದು ಇಂಪಾರ್ಟೆಂಟ್. ಮಗಳಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ, ಸೊ ಅವಳು
ಬ್ಯಾಂಕಾಕ್ ಹೋಗಿದ್ದಾಳೆ ಗಂಡನ ಜೊತೆ. ನಾನು ಇರ್ಲ ಅಂದ್ರೆ ಇಲ್ಲ ನೀನು ಹೋಗು ಅಂತ ಹೇಳಿದೆ. ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ ಅವ್ರು, ಸರ್ಪ್ರೈಸಲ್ಲಿ ಇಟ್ಟು. ಆಮೇಲೆ ಏನು ಕೊಡ್ತಾರೆ ನನಗೆ ಅವರು? ದುಡ್ಡು ಕೊಡ್ಬೇಕು, ಮಾಡಿ ದುಡ್ಡು ಮಾಡೇ ಕೊಡ್ಬೇಕು. ಬರೇ ನನಗೆ ಏನು, ನನ್ನ ಹತ್ರ ಏನು ಕಡಿಮೆ, ನಾನೇನು ಹಾಕೊಳ್ಳೋದಿಲ್ಲ ಇವಾಗ. ಬಾಲಿವುಡ್ನಿಂದ ನೀವು ಕರೆಸ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥ ಸೆಲೆಬ್ರಿಟಿಗಳೆಲ್ಲ ಸಾಕಷ್ಟು ಸಾಲು ಸಾಲು ಕಲಾವಿದರಿದ್ದಾರೆ. ಅದರಲ್ಲೂ ಸಂಜಯ್ ದತ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಟ್ ಮಾಡ್ತಿದ್ದಾರೆ ಕೆ ಡಿ ಸಿನಿಮಾದಲ್ಲಿ. ಹೇಗನ್ಸುತ್ತೆ ಸರ್? ಅವ್ರಿಗೆ ಆಲ್ರೆಡಿ ಪರಿಚಯ ಆಯಿತು ನನಗೆ, ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯಿತು. ನಾವು ಇದರಲ್ಲಿ ಅಲ್ಲಿ ಬ್ಯಾಂಕಾಕೋ ಪಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ. ನಾನು ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಅವ್ರಿಗೆ ಕರೆಸ್ಬಿಟ್ಟು ನನ್ನ ಕ್ಯಾರಾವನ್ ಕೊಟ್ಬಿಟ್ಟು ಹೊಟ್ಟರು, ನೀವು ಮೇರ ಕ್ಯಾರಾವನ ಯೂಸ್ ಕರೋ ಅಂತ. ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು. ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು. ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು. ಜೋ ಎದುರುಗಡೆ ಜಾಸ್ತಿ ಇರಲಿಲ್ವಾ ಅದು? ಇನ್ನು ಮಿಕ್ಕಿದ್ದು ಗೊತ್ತಲ್ಲ, ಪ್ರೇಮ್ ಪಿಕ್ಚರ್ ಅದು, ಎಲ್ಲರೂ ಇರ್ತಾರೆ, ನಾವು ಇದ್ವಿ ಅಷ್ಟೇ ಅಲ್ಲಿ. ಸರ್, ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಹೇಳುವಂಥ ಒಂದು ಮಾತು, ಸ್ಟಾರ್ಗಳು ವರ್ಷಕ್ಕೆ ಎರಡು ಸಿನಿಮಾ ಮೂರು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಒಂದು ತಪ್ಪು. ಯಶು ದರ್ಶನ್ ಅವರೆಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿದ್ರೆ ಅವ್ರು ರಾಜಿ ಹೊರಟೋಗುತ್ತೆ ಅಂತ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿದೆ. ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿ ಸರ್ ಆ ಮಾತು. ಇಲ್ಲ, ಯಾವೀರ ಮನೇಲಿ ಕೂತಿರಕ್ಕೆ ಇಷ್ಟಪಡ್ತಾರೆ, ಅವ್ರೇನು ಇಷ್ಟಪಡೋದು ಬೇಕು, ಅವ್ರಿಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇವಾಗ. ಸಿ ಯಶ್ ಇಸ್ ಒಂದು ಬ್ರ್ಯಾಂಡ್ ಇವಾಗ, ಅವನು ತಿಂಗಳಿಗೆ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ಅವ್ನು ಕೆ ಜಿ ಎಫ್ ಕಾಂಪೀಟ್ ಮಾಡಬೇಕು, ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಆಗಬೇಕು. ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕೆ ಜಿ ಎಫ್ಗಿಂತ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ನಾಳೆ ಬೇಕು ಪುಸ್ತಕ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರೂ ಅದ್ರ ಇಂಡಸ್ಟ್ರಿ ಅದಕ್ಕೆ ಹಾಕೋಣ ಅಲ್ವಾ? ಕನ್ನಡ ಇಂಡಸ್ಟ್ರಿ ಮೇಲೆ ಎತ್ಕೊಂಡು ಯಾರಾದ್ರೂ ಏನಂತೆ, ಅದು ಯಶ್ ಆಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ, ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ. ಇಲ್ಲ ಸರ್, ಯು ಆರ್ ದ ಓನ್ಲಿ ಒನ್ ಪರ್ಸನ್ ಹೂ ಟೋಲ್ ದಟ್ ಫ್ಯಾಕ್ಟ್ ಸರ್. ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡಲಿ ಅಂತ ನಿರೀಕ್ಷೆಯಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂಥವ್ರು ಅಂದರೆ ಇಟ್ಸ್ ಆಲ್ ಅಬೌಟ್ ನಾನು. ನಾವು ಫ್ಯಾಕ್ಟ್ ಮಾತಾಡಬೇಕು ಅಷ್ಟೇ, ಇರೋದನ್ನು ಮಾತಾಡಬೇಕು. ಸುಮ್ಮನೆ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ, ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಮಾತಾಡ ಒಂದಾಗಿ ಮಾತಾಡಬೇಕು. ನಾನು ನನಗೋಸ್ಕರ ಮಾತಾಡೋದಲ್ಲವೇ ಅಲ್ಲ. ಈಗ ನಾನು ಹೇಳಿದ್ರೆ ಲವ್ ಸಿನಿಮಾ ನನ್ನ ಕೂಡ ನಾವು ಮಾಡ್ತೀನಿ ಅಂತ, ನನಗೆ ಮಾರ್ಕೆಟ್ ಇಲ್ಲ ಅಂತೀರಾ, ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ, ಕೊಡಲ್ಲ. ಸಿಂಪಲ್ ತನ್ನದು, ಮಾರ್ಕೆಟ್ ಇದ್ದಿದ್ದ ದಿವಸ ಇತ್ತು ಅಲ್ವಾ? ಸೊ ಇಟ್ ಆಲ್ ಡಿಪೆಂಡ್ಸ್, ಒಂದು ಸಿನಿಮಾ ಇಟ್ಟಾರೆ ಮತ್ತು ಹತ್ತು ಸಿನಿಮಾ ಬರುತ್ತೆ ಹಿಂದೆ. ಅದು ಅದಂಗೆ ಜನಕ್ಕೂ ಬೇಕಲ್ವಾ? ಒಂದು ಥಿಯೇಟರ್ ಒಳಗೆ ಹೋಗಬೇಕು, ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ? ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನ ಹೋಗ್ತೀರಾ, ಅದ್ರ ಪಕ್ಕದಲ್ಲಿ ಹತ್ತು ಹೋಟ್ಲ್ ಇರುತ್ತೆ, ಯಾಕೆ ಹೋಗಲ್ಲ ನೀವು? ಅವ್ನು ಯಾವತ್ತಾರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ? ಹೇಳಿದೆನಾ? ಇಲ್ಲ ತಾನೆ, ಹಂಗೆ ಅದು. ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ನುಕ್ಕೊಂಡು ಹೋಗ್ತಾನೆ. ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗಲೂ ಇದ್ದಿದ್ದ ಕಾಂಪಿಟೇಷನ್ ಅವಾಗಿತ್ತು. ವಿ ಆರ್ ಕಾಂಪಿಟಿಂಗ್ ಆಲ್ ದ ಟೈಮ್ ಫೈವ್ ಲ್ಯಾಂಗ್ವೇಜಸ್, ಐದು ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತೀವಿ. ಇವಾಗ ಕನ್ನಡ ಫಸ್ಟು, ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡಬೇಕಾದ್ರೆ ಗೌರವ, ಅದು ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕನ್ನೋದೇ ನಾವು ಕೇಳೋದು. ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವ್ದು ಕೊಡ್ತಾನೆ ಅದು ಅವ್ನಿಗೆ ಬಿಟ್ಟಿದ್ದು. ಜನ ಇಲ್ಲ ಯಾವುದಕ್ಕೆ ಬೇಕಾದ್ರೆ ಬರ್ತಾನೆ.